ಬಿಜೆಪಿ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸುತ್ತಾ ಇದ್ದಾರೆ. ಸುಮಾರು 80 ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸಿದ್ದು ಪಾಟೀಲ್ ಪ್ರಚಾರ ನಡೆಸುತ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಿದ್ದು ಪಾಟೀಲ್ ಗೆ ಜನರಿಂದ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಇಡೀ ಕ್ಷೇತ್ರದ ಜನ ಕಮಲ ಅರಳಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮೋದಿ ಬಂದು ಹೋದ ಬಳಿಕ ಮತಕ್ಷೇತ್ರದಲ್ಲಿ ಬಿಜೆಪಿ ಹವಾ ಕ್ರಿಯೇಟ್ ಆಗಿದೆ. ಮೊದಲು 25 ರಿಂದ 30 ಸಾವಿರ ಮತಗಳಿಂದ ಗೆಲ್ಲುವ ನಿರೀಕ್ಷೆ ಇತ್ತು. ಆದರೆ ಮೋದಿ ಬೃಹತ್ ಸಮಾವೇಶದ ಬಳಿಕ 40 ರಿಂದ 50 ಸಾವಿರ ಮತಗಳಿಂದ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ಇವತ್ತು ಅನೇಕ ದಲಿತ ಓಣಿದಲ್ಲಿ ಹೋದಲ್ಲೂ ಕೂಡ ಯಾವುದೂ ಡೆವಲಪ್ಮೆಂಟ್ ವರ್ಕ್ ಆಗಿಲ್ಲ, ಯಾರಿಗೂ ಕೂಡ ಮನೆ ಆಗಿಲ್ಲ ಅಂತ ಅದೇ ಹೇಳ್ತಾ ಇದ್ದಾರೆ. ನಾವು ಇವತ್ತು ಎಲ್ಲ ಕಡೆ ಹೋದಾಗ ಒಂದು ಒಳ್ಳೆಯದಂತ ವಾತಾವರಣ ಇದೆ. ಇವತ್ತು ಇಡಿ ಮತ ಕ್ಷೇತ್ರದಲ್ಲಿ ಒಂದು ಕಮಲಮಯವಾಗ್ತಾ ಇದೆ. ಇವತ್ತು ಎಲ್ಲ ಕಡೆ ಹೋದಾಗ ಈ ಸಲ ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಸಬೇಕಂತ ಜನರು ನಿರ್ಣಯ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮಗೆ ಗೆಲ್ಸ್ ತರ್ತೀವಿ, ಮುಂಬರ್ತ ದಿನಗಳಲ್ಲಿ ತಾವು ಒಳ್ಳೆ ಕೆಲಸ ಮಾಡಬೇಕಂತ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದ ಹಾಗೆ ಇವತ್ತು ನಮ್ಮ ಇಡೀ ಮತಕ್ಷೇತ್ರದಲ್ಲಿ ಒಳ್ಳೆಯವಾದಂಥ ವಾತಾವರಣ ಇದೆ. ಹಾಗೆ ಮೊನ್ನೆ ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಂದಿದ್ದ ಮ್ಯಾಕ್ರ ಕೂಡ ಇಡೀ ಮತಕ್ಷೇತ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.